ಸಿಎಂ ಬಜೆಟ್ ಮಂಡನೆ ಮಾಡಿದ್ದಾರೆ. ನೋಡಿ, ನಾವು ನಿನ್ನೆ ಕಳೆದ ಬಜೆಟ್ನಲ್ಲಿ ನೀವೇನು ಮಾಡಿದ್ದೀರಿ ಅಂತ ಕೇಳಿದೋ. 100 to 50% ಬಜೆಟ್ ಅಲ್ಲಿ ಓದ್ ಬಜೆಟ್ ಅನ್ನ ಇವತ್ತು ಇಂಪ್ಲಿಮೆಂಟ್ ಮಾಡಿಲ್ಲ. ಸೊ ಅವರ ಮ್ಯಾನಿಫೆಸ್ಟೋ ಅಲ್ಲಿ ಪ್ರಣಾಳಿಕೆಯಲ್ಲಿ 600 ಆಶ್ವಾಸನೆ ಕೊಟ್ಟರು. ಈ ಬಜೆಟ್ನಲ್ಲಾದ್ರೂ ಕೂಡ ಆಶ್ವಾಸನೆ ಈಡೇರಿಸ್ತಾರೆ ಅಂತ ನಾವು ತಿಳ್ಕೊಂಡಿದ್ದೋ. 90% ಆಶ್ವಾಸನೆಗಳನ್ನ ಅವರ ಪ್ರಣಾಳಿಕೆ ಈ ಬಜೆಟ್ನಲ್ಲೂ ಅವರು ಈಡೇರಿಸಿಲ್ಲ. ಸುಮ್ಮನೆ ಜನರಿಗೆ ಕ್ಯೂ ಮೇಲೆ ಹೂವು ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ಚೆಂಡು ಇಟ್ಬಿಟ್ಟು ನಾವು ಪ್ರತಿಭಟನೆಯನ್ನ ವ್ಯಕ್ತಪಡಿಸ್ತಾ ಇದ್ದೀವಿ. ನಮಗೆ ರಾಜ್ಯದ ಜನತೆ ಚೆಂಡು ಇಡ್ತಾ ಇದ್ದಾರೆ, ಹೂವು ಇಟ್ಟಿದ್ದಾರೆ. ಫ್ರೀಡಮ್ ಆಪಲ್ ಕಲ್ತು ಉಪ್ಪಿನಕಾಯಿ ತಯಾರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಉಪ್ಪಿನಕಾಯಿಯನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಇದು ಬಿಸಿಲು ಕುದುರೆ ಬಜೆಟ್, ಕಣ್ಣಿಗೆ ಕಾಣುವುದಿಲ್ಲ, ಯಾರ ಕೈಗೂ ಸಿಗುವುದಿಲ್ಲ. ಈ ಬಜೆಟ್ ಯಾರ ಕೈಗೂ ಸಿಗುವುದಿಲ್ಲ. ಈಗ ಹೆಣ್ಣು ಮಕ್ಕಳಿಗೆ ನಾವು 2000 ಕೊಡ್ತೀವಿ ಅಂತೇಳಿ ನಮ್ಮ ಪ್ರಣಾಳಿಕೆಯಲ್ಲಿ ಹೇಳಿದ್ದೇವೆ. ತಿಂಗಳಿಗೆ 2000, ವರ್ಷಕ್ಕೆ 24,000 ಕೊಡ್ತೀವಿ ಅಂತ ಹೇಳಿದ್ದೇವೆ. ಇವರು 500 ರೂಪಾಯಿ ಕೊಡ್ತೀವಿ ಬಿಪಿಎಲ್ ಫ್ಯಾಮಿಲಿ ಅವರಿಗೆ ಅಂತ ಹೇಳಿದ್ದಾರೆ. ಪೆನ್ಷನ್ನೇ ಕೊಡ್ತೀವಲ್ಲ ನಾವು, ಪೆನ್ಷನ್ ಮಕ್ಕಳಿಗೆ 60 ವಯಸ್ಸಾದವ್ರು ಕೊಟ್ಟಿವಲ್ಲ, ಇವರೇನು ಬಿಪಿಎಲ್ ಫ್ಯಾಮಿಲಿಗೆ ಎಕ್ಸ್ಟ್ರಾ ಕೊಡೋದು? ನಾವು ಈಗ ಪ್ರೈಸ್ ರೇಟ್ ಜಾಸ್ತಿ ಆಗಿದೆ, ಎಲ್ಲ ಬೆಲೆ ಜಾಸ್ತಿ ಆಗಿದೆ, ಎಲ್ಲ ಬೆಲೆ ಜಾಸ್ತಿ ಆದಕ್ಕೆ ಏನು ಕೊಟ್ಟಿದ್ದಾರೆ? ಯಾರಿಗಾದ್ರೂ ಏನೋ ಒಂದು ಪರಿಹಾರ ಏನಾದ್ರು ಕೊಟ್ಟಿದ್ದಾರಾ? ಪೆಟ್ರೋಲ್ ಡೀಸೆಲ್ ಬೆಲೆ GST ಎಷ್ಟೋ 1,000 ಕೋಟಿ ರೂಪಾಯಿ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. 15% ಹಣ ಕೂಡ ವಾಪಸ್ ನಮ್ಮ ರಾಜ್ಯಕ್ಕೆ ಬರ್ತಾ ಇಲ್ಲ. 15% ಹಣ ಕೂಡ ನಮ್ಮ ರಾಜ್ಯಕ್ಕೆ ವಾಪಸ್ ಬರ್ತಾ ಇಲ್ಲ. ಈ ಜಾತ್ರೆಯಲ್ಲಿ ಕರ್ನಾಟಕ ಹಾಕೋದಾರಲ್ಲ, ಕರ್ನಾಟಕ ಜಾತ್ರೆಯಲ್ಲಿ ಕರಿ ಕರ್ನಾಟಕ ಹಾಕೊಂಡು ಹಂಗೆ ಈ ಬಜೆಟ್ ಕೊಟ್ಟವ್ರೆ, ಕನ್ನಡಕ ಹಾಕೊಂಡು ನೋಡಿಕೊಂಡು ಅಂತ ಅಂದ್ಬಿಟ್ಟು ಇದೊಂದು ಏನು ಕೂಡ ಈ ಕನ್ನಡಕ ಕಾಣುವುದಿಲ್ಲ. ಜಾತ್ರೆ ಕನ್ನಡಕ ಇದೆಯಲ್ಲ, ಆ ರೀತಿ ಏನು ಕಾಣುವುದಿಲ್ಲ. ಸೊ ಅಧಿಕಾರ ಇದ್ದಾಗ, 3.5 ವರ್ಷ ಅಧಿಕಾರ ಇದ್ದಾಗ ಏನು ಮಾಡೋಕ್ಕಾಗಲಿಲ್ಲ. ಈಗೇನು ಮಾಡೋಕ್ಕಾಗ್ತಾರೆ? ಈ ಬಜೆಟ್ಟು ಓದ್ ಬಜೆಟ್ಟು ಇಂಪ್ಲಿಮೆಂಟ್ ಆಗಲಿಲ್ಲ, ಈ ಬಜೆಟ್ಟು ಇಂಪ್ಲಿಮೆಂಟ್ ಮಾಡೋಕ್ಕಾಗಲ್ಲ, ಇಂಪ್ಲಿಮೆಂಟ್ ಮಾಡೋಂಥದ್ದು ಇಲ್ಲ. ಅದನ್ನು ಫ್ರೀಡಮ್ ಆಪಲ್ ಕಲ್ತು ಉಪ್ಪಿನಕಾಯಿ ತಯಾರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಉಪ್ಪಿನಕಾಯಿಯನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.